ಛತ್ತೀಸ್ಗಢದಲ್ಲಿ ಮತ್ತೆ ಮ್ಯಾಜಿಕ್ ಮಾಡುತ್ತಾ ಕಾಂಗ್ರೆಸ್ ಕರ್ನಾಟಕದ ರೀತಿಯಲ್ಲೇ ಕಾಂಗ್ರೆಸ್ ಗೆಲ್ಲುತ್ತಾ ಬಿಜೆಪಿ ಸೋಲುತ್ತಾ ಎಬಿಪಿ ಚುನಾವಣಾ ಪೂರ್ವ ಸಮೀಕ್ಷೆ ಹೇಳೋದೇನು ಎಸ್ ಲೋಕಸಭಾ ಚುನಾವಣೆಯ ಟೈಮ್ ಅಲ್ಲಿ ಈಗ ಅದಕ್ಕೂ ಮುನ್ನ ಛತ್ತೀಸ್ಗಢದ ವಿಧಾನಸಭಾ ಚುನಾವಣೆ ಕೂಡ ಬರ್ತಾ ಇದೆ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೂ ಮುಂಚೆ ಬರ್ತಾ ಇರೋದ್ರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಛತ್ತೀಸ್ಗಢದಲ್ಲಿ ಅಟ್ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ವಿಧಾನಸಭಾ ಚುನಾವಣೆ ಆಗಿತ್ತು ಈ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುದೊಡ್ಡ ವಿಜಯವನ್ನು ಸಾಸಿತ್ತು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ರಾಜ್ಯ ಛತ್ತೀಸ್ಗಢ ರಾಜ್ಯ ತೊಂಬತ್ತು ವಿಧಾನಸಭಾ ಕ್ಷೇತ್ರ ಮಾತ್ರ ಇದೆ ಇದರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಅರವತ್ತೆಂಟು ಸೀಟ್ ಗೆದ್ದಿತ್ತು ಸುಮಾರು ನಲ್ವತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿತ್ತು ಕಾಂಗ್ರೆಸ್ ಕೇವಲ ಹದಿನೈದು ಸೀಟ್ ಮಾತ್ರ ಗೆದ್ದಿತ್ತು ಇವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿತ್ತು ಬಟ್ ಗೆದ್ದಿದ್ದು ಮಾತ್ರ ಹದಿನೈದು ಸೀಟ್ ಮಾತ್ರ ಬಟ್ ಕಾಂಗ್ರೆಸ್ಸು ಆಗ ಪೂರ್ಣ ದೊಡ್ಡ ಮಹಾ ಬಹುಮತವನ್ನು ಪಡೆದಿತ್ತು ಹಾಗಾಗಿ ಈಗ ಮತ್ತೆ ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನು ಪೂರೈಸಿರ್ತಕ್ಕಂಥ ಕಾಂಗ್ರೆಸ್ ನೆಕ್ಸ್ಟ್ ಚುನಾವಣೆಗೆ ಅಣಿಯಾಗಿದೆ ಸೊ ಏನಾಗ್ಬೋದು ಛತ್ತೀಸ್ಗಢದಲ್ಲಿ ಬಿ ಜೆ ಪಿ ಗೇನ್ ಆಗುತ್ತಾ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಅಧಿಕಾರನ ಉಳಿಸ್ಕೊಳ್ಳುತ್ತಾ ಈಗೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಬಟ್ ಈ ನಡುವೆ ಕೆಲವೊಂದಿಷ್ಟು ಸಮೀಕ್ಷೆಗಳ ವರದಿ ಬರ್ತಾ ಇದೆ ಈಗ ಎ ಬಿ ಪಿ ಮತ್ತು ಸಿ ವೋಟರ್ ಒಂದು ಸರ್ವೆಯನ್ನು ಮಾಡಿದೆ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣಾ ಪೂರ್ವ ಸಮೀಕ್ಷೆ ಅಲ್ಲಿನ ಸಿ ಎಮ್ ಭೂಪೇಶ್ ಬಘೇಲ ಭೂಕೇಶ್ ಬ ಭೂಪೇಶ್ ಬಘೇಲ ಸಿ ಎಮ್ಮು ಛತ್ತೀಸ್ಗಢ ಸಿ ಎಮ್ ಕಾಂಗ್ರೆಸ್ ನಾಯಕರು ಅವರ ಒಂದು ನಾಯಕತ್ವದಲ್ಲೇ ಈಗ ನೆಕ್ಸ್ಟ್ ಚುನಾವಣೆಗೂ ಕೂಡ ಕಾಂಗ್ರೆಸ್ ರೆಡಿಯಾಗಿದೆ ಸೊ ಎ ಬಿ ಪಿ ಮತ್ತು ಸಿ ವೋಟರ್ ಅವರ ಪ್ರಕಾರ ಛತ್ತೀಸ್ಗಢದಲ್ಲಿ ಮತ್ತೆ ಬಿ ಜೆ ಪಿ ಸೋಲುತ್ತೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ರಿಪೋರ್ಟ್ಸ್ ಬರ್ತಾ ಇದೆ ಸೊ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಮೂವತ್ತ ಐದರಿಂದ ನಲವತ್ತೊಂದು ಸ್ಥಾನ ಗೆಲ್ಲಬಹುದು ಅಂದರೆ ಇಂದಿನಷ್ಟು ಕಳಪೆ ಏನಿಲ್ಲ ಸುಧಾರಿಸ್ಕೊಂಡಿದೆ ತಕ್ಕ ಮಟ್ಟಿಗೆ ಫೈಟನ್ನು ಕೊಡ್ತಾ ಇದೆ ಅನ್ನೋ ಒಂದು ರಿಪೋರ್ಟನ್ನು ಎ ಬಿ ಪಿ ಸಿ ವೋಟರ್ ಸರ್ವೆಯಲ್ಲಿ ಬರ್ತಾ ಇದೆ ಬಿ ಜೆ ಪಿ ಮೂವತ್ತ ಐದರಿಂದ ನಲವತ್ತೊಂದು ಸ್ಥಾನ ಗೆಲ್ಲಬಹುದು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇನ್ನು ಕಾಂಗ್ರೆಸ್ ನಲವತ್ತೆಂಟರಿಂದ ಐವತ್ತ ನಾಲ್ಕು ಗೆಲ್ಲಬಹುದು ಅಂದರೆ ಎ ಬಿ ಪಿ ಸಿ ವೋಟರ್ ಪ್ರಕಾರ ಕಾಂಗ್ರೆಸ್ಗೆ ಅಲ್ಪ ಬಹುಮತ ಸಿಕ್ಕಿದೆ ಅಂದರೆ ಏಕಪಾರ್ಟಿಯಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಎ ಬಿ ಪಿ ಮತ್ತು ಸಿ ವೋಟರ್ ಸರ್ವೆ ತೊಂಬತ್ತರಲ್ಲಿ ಮ್ಯಾಜಿಕ್ ನಂಬರ್ ನಲವತ್ತಾರು ಬೇಕು ಇವ್ರ ಪ್ರಕಾರ ನಲವತ್ತ ಎಂಟರಿಂದ ಐವತ್ನಾಲ್ಕು ಗೆಲ್ಲಬಹುದು ಕಾಂಗ್ರೆಸ್ ಅಂತ ಹೇಳ್ತಾ ಇದೆ ಇನ್ನು ಅದರ್ಸ್ ಕೇವಲ ಝೀರೋ ಟು ತ್ರೀ ಅಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ನೇರ ನೇರ ಫೈಟ್ ಇದೆ ಛತ್ತೀಸ್ಗಢದಲ್ಲಿ ಹೀಗಾಗಿ ಎರಡೂ ಪಕ್ಷಗಳ ನಡುವೆ ಸಾಕಷ್ಟು ತೀವ್ರ ಪೈಪೋಟಿ ಆಗ್ತಾಯಿದೆ ಸೊ ಇನ್ನು ವೋಟ್ ಶೇರಿಗೆ ಬರೋದಾದರೆ ಬಿ ಜೆ ಪಿ ನಲವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ಪಡಿಬಹುದು ಈ ಬಾರಿ ಅನ್ನೋ ಒಂದು ಸಮೀಕ್ಷಾ ವರದಿ ಹೇಳ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಮೂವತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿತ್ತು ಮೂವತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡು ಗೆದ್ದಿದ್ದಿದ್ದು ಕೇವಲ ಹದಿನೈದು ಸೀಟು ಈ ಬಾರಿ ನಲವತ್ತೊಂದು ಪರ್ಸೆಂಟ್ ವೋಟ್ ಶೇರ್ ತಗೊಬೋದು ಬಿ ಜೆ ಪಿ ಮೂವತ್ತ ಐದರಿಂದ ನಲವತ್ತೊಂದು ಗೆಲ್ಲಬಹುದು ಅನ್ನೋದು ಎ ಬಿ ಪಿ ಅವರ ವರದಿ ಇನ್ನು ಕಾಂಗ್ರೆಸ್ ಕಳೆದ ಬಾರಿ ನಲ್ವತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ತಗೊಂಡಿತ್ತು ಈ ಬಾರಿ ಇನ್ನೂ ಜಾಸ್ತಿ ಆಗುತ್ತೆ ನಲವತ್ತ ಆರು ಪರ್ಸೆಂಟ್ ವೋಟ್ ಶೇರ್ ತಗೊಬಹುದು ಕಾಂಗ್ರೆಸ್ ಹಾಗಾಗಿ ನಲವತ್ತ ಎಂಟರಿಂದ ಐವತ್ನಾಲ್ಕು ಸ್ಥಾನವನ್ನು ಗೆಲ್ಲಬಹುದು ಕಾಂಗ್ರೆಸ್ ಅನ್ನೋ ಒಂದು ಸಮೀಕ್ಷಾ ವರದಿಯನ್ನು ಪ್ರಕಟ ಮಾಡಿದೆ ಎ ಬಿ ಪಿ ಮತ್ತು ಸಿ ವೋಟರ್ ಸರ್ವೆ ಸೊ ಈ ಒಂದು ಸರ್ವೆಯಿಂದಾಗಿ ಬರೀ ಇದೊಂದೇ ಅಲ್ಲ ಇನ್ನೊಂದು ಝೀ ಸರ್ವೆ ಕೂಡ ಬಂದಿತ್ತು ಆ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಮತ್ತೆ ಬಹುಮತಕ್ಕೆ ಬರುತ್ತೆ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವರದಿಯನ್ನು ಬರ್ತಾ ಇದೆ ಸದ್ಯಕ್ಕೆ ಛತ್ತೀಸ್ಗಢ ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಛತ್ತೀಸ್ಗಢದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಆದರೆ ಇಲ್ಲೇ ಛತ್ತೀಸ್ಗಢದಲ್ಲೇ ನಡೆದಂತಹ ವಿಧಾನಸಭಾ ಚುನಾವಣೆಯ ಈ ಒಂದು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾರು ನೆಕ್ಸ್ಟ್ ಪ್ರಧಾನಿ ಆಗಬೇಕು ಅಂದರೆ ಶೇಕಡಾ ಅರವತ್ತೆರಡರಷ್ಟು ಜನ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ವರದಿಯನ್ನು ಕೂಡ ಇದೇ ಎ ಬಿ ಪಿ ನ್ಯೂಸ್ ಈ ಓಟರು ಪ್ರಕಟ ಮಾಡಿದೆ ಸೆಕೆಂಡ್ ಪ್ಲೇಸ್ನಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಶೇಕಡಾ ಇಪ್ಪತ್ತರಷ್ಟು ಮಂದಿ ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು ಅಂತ ಬಯಸ್ತಾರಂತೆ ಒಂದು ಕಡೆ ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಅಂತ ಒಂದು ವರದಿ ವಿಧಾನಸಭಾ ಚುನಾವಣೆಯಲ್ಲಿ ನೆಕ್ಸ್ಟ್ ಪ್ರಧಾನಿ ಯಾರಾಗ ಯಾರಾಗಬೇಕು ಅಂದರೆ ಬಿ ಜೆ ಪಿಯ ನರೇಂದ್ರ ಮೋದಿ ಆಗಬೇಕು ಅನ್ನೋ ಒಂದು ರಿಪೋರ್ಟು ಎರಡೂ ರೀತಿಯ ಒಂದು ರೀತಿ ತದ್ವಿರುತ್ತೆ ಅಂದರೆ ರಾಜ್ಯದ ಆಯ್ಕೆ ಬೇರೆ ರಾಜ್ಯಗಳ ರಾಜ್ಯ ನಾಯಕರ ಆಯ್ಕೆ ಬೇರೆ ರಾಜ್ಯ ಸರ್ಕಾರದ ಆಯ್ಕೆ ಬೇರೆ ರಾಷ್ಟ್ರದ ನಾಯಕರ ಆಯ್ಕೆ ಬೇರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ನೋಡ ಛತ್ತೀಸ್ಗಢದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರವನ್ನು ಉಳಿಸ್ಕೊಳುತ್ತಾ ಬಿ ಜೆ ಪಿ ಕಥ ಏನಾಗುತ್ತೆ ಎಲೆಕ್ಷನ್ ಅನೌನ್ಸ್ ಆಗಲಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ನೀವೇನು ಹೇಳ್ತೀರಾ ಛತ್ತೀಸ್ಗಢದಲ್ಲಿ ಮತ್ತೆ ಬಿ ಜೆ ಪಿ ಸೋಲುತ್ತಾ ಕಾಂಗ್ರೆಸ್ ಮತ್ತೆ ಗೆಲ್ಲುತ್ತಾ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ